ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಟೀ ಟೈಮ್ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಇರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬ ಸಿಂಪಲ್ ಆಗಿ ಮಾಡುವಂಥ ಸ್ನ್ಯಾಕ್ಸ್ ಇದು. ಇವಾಗ ಮಳೆಗಾಲ ಆಗಿರೋದ್ರಿಂದ ಸಾಯಂಕಾಲ ಟೈಮು ಕಾಫಿ ಟೀ ಜೊತೆಗೆ ಈ ಚುಮು ಚುಮು ಚಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೇ ಕೆಲವು ಮನೆಯಲ್ಲಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥದ್ದು ತುಂಬ ಸಿಂಪಲ್ ಆಗಿದೆ. ಹಾಗೆ ನೀವು ಈ ಒಂದು ಸ್ನ್ಯಾಕ್ಸ್ನ ನಿಮ್ಮನೇಲಿ ಖಂಡಿತ ಟ್ರೈ ಮಾಡಿ, ಹಾಗೆ ಟೇಸ್ಟು ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಅಂತಾದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅವಾಗ ನನ್ನ ವಿಡಿಯೋ ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ. ಬನ್ನಿ ಇವಾಗ ವಿಡಿಯೋನ ನೋಡ್ಕೊಂಬರೋಣ. ಹೋಗಿ ಇಲ್ಲಿ ನೋಡಿ, ನಾನು ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಅಂತ ಇವಾಗ ಒಂದು ಚಿಕ್ಕದಾಗಿ ಒಂದು ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ ಶೇಂಗಾ ಬೀಜದಲ್ಲಿ ಮಾಡುವಂಥದ್ದು. ಎರಡು ನಮೂನಿ ನಾನು ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತೀನಿ. ಇವಾಗ ಫಸ್ಟು ಶೇಂಗಾ ಬೀಜನ ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಶೇಂಗಾ ಬೀಜನ ನಾನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಲೋಟ ಶೇಂಗಾ ಬೀಜ. ಹಾಗೆ ಇನ್ನೊಂದು ಇದೇ ಥರ ಇನ್ನೊಂದು ಸ್ನ್ಯಾಕ್ಸ್ ಮಾಡೋಕ್ಕೆ ಇನ್ನೊಂದು ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಮತ್ತೆ ಶೇಂಗಾ ಬೀಜನ ನಾನು ಮತ್ತೆ ಇನ್ನೊಂದ್ರಲ್ಲಿ ತಗೊತಾ ಇದ್ದೀನಿ. ಎರಡು ಲೋಟ ತಗೊತಾ ಇದ್ದೀನಿ, ಇದು ಎರಡು ಲೋಟ. ಇವಾಗ ಎರಡು ಪ್ಲೇಟಲ್ಲಿ ನಾನು ಶೇಂಗಾ ಬೀಜ ಇಟ್ಕೊಂಡಿದ್ದೀನಿ. ಇದು ಇದು ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ. ಇದು ಎರಡು ಲೋಟ ಇದೆ. ಇದನ್ನು ನಾನು ಕುಕ್ಕರಿಗಿಟ್ಟು ಬೇಯಿಸ್ಕೊತೀನಿ. ಹಾಗೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಎರಡು ರೀತಿ ಶೇಂಗಾ ಬೀಜದ ಟೀ ಟೈಮ್ ಸ್ನ್ಯಾಕ್ಸ್ಗೆ ಎರಡು ರೀತಿ ಶೇಂಗಾ ಬೀಜ ಮಾಡೋದನ್ನು ತೋರಿಸ್ತಾ ಇದ್ದೀನಲ್ಲ, ಹಾಗಾಗಿ ಈಗ ಇವನ್ನ ನಾನು ಕುಕ್ಕರ್ ಇಟ್ಕೊತೀನಿ ಬೇಯೋದಕ್ಕೆ. ಹಾಗೆ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಶೇಂಗಾ ಬೀಜನ ಕುಕ್ಕರಲ್ಲಿ ಹಾಕಿ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇವಾಗ ಇದನ್ನ ಒಂದರಿಂದ ಎರಡು ಸಿಟಿ ಹೊಡೆಸೋಣ. ಓಕೆ ನೋಡಿ, ಇಲ್ಲಿ ಎಣ್ಣೆ ಕಾದಿದೆ. ಇವಾಗ ಶೇಂಗಾ ಬೀಜ ಹಾಕಿ ಕರ್ಕೊಳ್ಳೋಣ. ಇದರಲ್ಲಿ ಇವು ಚೆನ್ನಾಗಿದ್ರಲ್ಲಿ ಫ್ರೈ ಆಗಬೇಕು ಶೇಂಗಾ ಬೀಜ. ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ಇವನ್ನ. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವನ್ನ ಶೇಂಗಾ ಬೀಜನ. ಹಾಗೆ ನೀವು ಇಲ್ಲಿ ನೋಡ್ಬೋದು ಕುಕ್ಕರ್ಗೆ ಹಾಕಿಟ್ಟಿರುವಂಥ ಶೇಂಗಾ ಬೀಜ ಬೆಂದುಕೊಂಡಿದ್ದಾವೆ. ಇವಾಗ ನಾನು ಇವನ್ನಿಲ್ಲಿ ಕರಿತಾ ಇದ್ದೀನಿ. ಇವು ಸ್ವಲ್ಪ ಕೆಂಪಾಗೋವರೆಗೂ ಕರಿಬೇಕು. ಕರೆದು ಆಮೇಲೆ ಶೇಂಗಾ ಬೀಜನ ಎಣ್ಣೆಯಿಂದ ಹೊರಗೆ ತೆಕ್ಕೋಬೇಕು. ನೋಡ್ರಿ, ಇಲ್ಲಿ ಶೇಂಗಾ ಬೀಜನ ನಾನು ಕೆಂಪಿಗೆ ಕರೆದು ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಶೇಂಗಾ ಬೀಜನ ಕೆಂಪಿಗೆ ಕರೆದು ಎಣ್ಣೆಯಿಂದ ಹೊರಗೆ ತಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ಈ ಕರೆದಿರೋ ಶೇಂಗಾ ಬೀಜ ಮಾಡೋಕ್ಕೆ ಅಂತ ಒಂದು ಬೆಳ್ಳುಳ್ಳಿನ ಜಜ್ಜಿ ಬೇಳೆ ಮಾಡಿಕೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಉಪ್ಪು, ಖಾರದ ಪುಡಿ, ಹಾಗೆ ಗರಂ ಮಸಾಲ ಪುಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇವಾಗ ಎಣ್ಣೆಯಲ್ಲಿ ಕರೆದಿದ್ನಲ್ಲ ಅದೇ ಬಾಣಲೆನಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಗೆ ಬಿಟ್ಟಿದ್ದೀನಿ. ಒಂದೂವರೆ ಟೀ ಸ್ಪೂನಷ್ಟು ಅಷ್ಟೇ ಇದೆ. ಇವಾಗ ಇದನ್ನು ಗ್ಯಾಸ್ ಹಚ್ಚಿ ಇದ್ರ ಮೇಲೆ ನಾನು ಒಗ್ಗರಣೆಯನ್ನು ಹಾಕ್ತೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಕಾದಿದೇನೋ, ಆಲ್ರೆಡಿ ಕಾದಿತ್ತದು. ಇವಾಗ ನಾನು ಅದಕ್ಕೇನು ಹಾಕ್ತೀನಿ ಅಂದರೆ ಕರಿಬೇವು ಹಾಕ್ತೀನಿ ಫಸ್ಟು, ಅದ್ರ ಜೊತೆಗೇ ಬೆಳ್ಳುಳ್ಳಿನೂ ಹಾಕ್ತೀನಿ. ಕರಿಬೇವು ಬೆಳ್ಳುಳ್ಳಿ ಚಟಪಟ ಅಂತ ಅನ್ಬೇಕು, ಚೆನ್ನಾಗಿ ಫ್ರೈ ಆಗಬೇಕಿದು. ಬೆಳ್ಳುಳ್ಳಿದು ಘಮ ಬರಬೇಕು ಹೊರಗೆ, ಹಸಿ ಹಸಿ ಇರಬಾರ್ದು. ಶೇಂಗಾ ಬೀಜ ಮೆತ್ತಗಾಗ್ತವೆ, ಗ್ಯಾಸ್ ಏರಿಸ್ಕೊಂಡ್ರೆ ಇದೆಲ್ಲ ಸೀದು ಬಿಡುತ್ತೆ. ಹಾಗಾಗಿ ಗ್ಯಾಸನ್ನು ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಓಕೆ, ಇದಾಗಿತ್ತು. ಇವಾಗ ಇವಾಗ ನಾನೇನು ಮಾಡ್ತೀನಿ ಅಂದರೆ ಕರೆದಿರುವಂಥ ಶೇಂಗಾ ಬೀಜನ ಇದಕ್ಕೆ ಆ್ಯಡ್ ಮಾಡ್ತೀನಿ.
ಹಾಗೆ ಉಪ್ಪು ಗರಂ ಮಸಾಲೆ ಪುಡಿ ಮತ್ತೆ ಖಾರ ಪುಡಿನ ಇದರಲ್ಲಿ ಹಾಕಿಬಿಡ್ತೀನಿ ಗ್ಯಾಸ್ ಅನ್ನು ಆಫ್ ಮಾಡ್ತೀನಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ ನೀವು ಖಾರ ಪುಡಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು ನಿಮ್ಮನೆಯಲ್ಲಿ ನೀವು ಜನ ಎಷ್ಟಿದ್ದೀರಾ ನೋಡಿಕೊಂಡು ಅಷ್ಟು ಶೇಂಗಾ ಬೀಜನ ಹುರ್ಕೋಬಹುದು ಅಷ್ಟು ಖಾರ ಪುಡಿನ ಎಷ್ಟು ಬೇಕೋ ಖಾರ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಉಪ್ಪು ಕೂಡ ಅಷ್ಟೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ನಿಮಗೆ ಖಾರ ಪುಡಿ ಬೇಕು ಅನ್ಸಿದ್ರೆ ಮೇಲೆ ಹಾಕೋಬಹುದು ಇದೊಂದು 5 ನಿಮಿಷ ಆಗಲಿ ಇದು ಆರಲಿ ಆಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀರಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರುವಂಥ ಟೀ ಟೈಮ್ ಸ್ನ್ಯಾಕ್ಸ್ ಶೇಂಗಾ ಬೀಜ ರೆಡಿ ಆಯಿತು ನೋಡಿ ಈ ಮಳೆಗಾಲದಲ್ಲಿ ಚುಮ್ಮು ಚುಮ್ಮು ಚಳಿಗೆ ಕಾಫಿ ಟೀ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದ್ಸಲ ನಿಮ್ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ನನಗೆ ಹೇಳಿ ನೋಡ್ತಾ ಇದ್ದೀರಲ್ಲ ಶೇಂಗಾ ಬೀಜ ಹೇಗೆ ಆಗಿದೆ ಅಂತ ನೋಡಿ ಈ ಥರ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನಮಗೆ ಯಾವಾಗ ಬೇಕೋ ಅವಾಗ ತಿನ್ನಕ್ಕೆ ಅನುಕೂಲ ಆಗುತ್ತೆ ನೀವು ನೋಡ್ಬೋದು ನೋಡಿ ನಾನು ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ ನೀವು ಬೇಕಾದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನ ಮಾಡಿಟ್ಕೋಬೋದು ಈ ಥರ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಟೀ ಕಾಫಿ ಜೊತೆಗೆ ಸಾಯಂಕಾಲ ತಿನ್ನೋದಕ್ಕೆ ಒಂದು 2-3-4 ದಿವಸ ಇಟ್ಕೊಂಡು ತಿನ್ಬೋದು ಒಂದು ವಾರ ಬೇಕಾದರೂ ಇದನ್ನ ಇಟ್ಕೊಂಡು ತಿನ್ಬೋದು ನೋಡಿ ಇನ್ನೊಂದು ಥರ ಶೇಂಗಾ ಬೀಜ ಮಾಡೋದನ್ನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇದು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿರುವಂಥ ಶೇಂಗಾ ಬೀಜ ನೋಡಿರಿ 1-2 ಸಿಟಿನ ನಾನು ಕೂಗಿಸಿದ್ದೀನಿ ಇದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದ್ದೆ ಹಾಗೆ ಇದಕ್ಕೆ ಒಂದು ಹಸಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರ್ತೀವಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಗೊತ್ತಲ್ಲ ಒಂದು ಸ್ವಲ್ಪ ಹಾಕ್ಬೇಕು ಹಾಗೆ ಖಾರದ ಪುಡಿ ತಗೊಂಡಿದ್ದೀನಿ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ ತೊಗೊಂಡಿದ್ದೀನಿ ನಾನು ಇದೇ ಬಾಣಲಿನಲ್ಲಿ ಹಾಕಿ ಕಲಿಸ್ತೀನಿ ಯಾಕಂದರೆ ಇದರಲ್ಲಿ ಆಲ್ರೆಡಿ ಖಾರ ಪುಡಿ ಇದೆ ಮತ್ತು ಗರಂ ಮಸಾಲೂ ಇದೆ ಉಪ್ಪು ಇದೆ ಉಪ್ಪನ್ನು ಹಾಕೋದಿಲ್ಲ ನಾನು ನೋಡಿ ಹಾಕ್ತೀನಿ ಬೇಕಾ ಅನಿಸಿದರೆ ಒಂದು ಟೇಸ್ಟ್ ಮಾಡಿ ಹಾಕ್ತೀನಿ ಇಲ್ಲಾಂದರೆ ಹಾಕೋದಕ್ಕೆ ಹೋಗಲ್ಲ ಇವಾಗ ನೋಡಿ ಬಾಣಲೆಗೆ ನಾನು ಹುರಿದಿಟ್ಕೊಂಡಿರುವಂಥ ಬೇಯಿಸ್ಕೊಂಡಿರುವಂಥ ಶೇಂಗಾ ಬೀಜ ಹಾಕಿದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಕಾಸಗಳ ಸ್ವಲ್ಪ ಹಾಕ್ತೀನಿ ಖಾರ ಆಗುತ್ತೆ ಸೊ ಅಂದರೆ ಸ್ವಲ್ಪ ಟೇಸ್ಟ್ ಆಗುತ್ತದು ಹಾಗೆ ಒಂದು ಸ್ವಲ್ಪ ಖಾರ ಪುಡಿ ಇದರಲ್ಲಿ ಖಾಲಿನೇ ಆಗಿದೆ ತೆಗಿಬೇಕು ಸ್ವಲ್ಪ ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ಸ್ವಲ್ಪನೇ ಹಾಕ್ತೀನಿ ಅತಿ ಮಸಾಲೆನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನಾನು ಉಪ್ಪು ಖಾರ ಹಾಕಿದರೆ ಪರವಾಗಿಲ್ಲ ಈ ಚಾಟ್ ಮಸಾಲ ಇದು ಅದರಲ್ಲಿ ಏನೋ ಬೇರೆ ಎಲ್ಲ ಮಿಕ್ಸ್ ಇರುತ್ತೆ ಅದನ್ನು ಜಾಸ್ತಿ ಹಾಕ್ಕೊಂಡು ತಿನ್ನೋದಕ್ಕೆ ಹೋಗಬಾರ್ದು ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ ಒಂದ್ಸಲ ನೋಡಿ ಇವಾಗ ನಾನಿದನ್ನು ಮಿಕ್ಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾನಿದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಓಕೆ ನೋಡಿ ಇದು ಚಾಟ್ ಮಸಾಲ ಶೇಂಗಾ ಬೀಜ ರೆಡಿ ಆಯಿತು ಇದು ನೀರಲ್ಲಿ ಬೇಯಿಸಿರುವಂಥ ಮತ್ತು ಹಸಿ ಈರುಳ್ಳಿ ಕೊತ್ತಂಬರಿ ಹಾಕಿರುವಂಥದ್ದು ಇದು ಜಸ್ಟ್ ಅವಾಗಲೇ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಇದು ಇಟ್ಕೊಂಡು ತಿನ್ನೋಕೆ ಬರಲ್ಲ ವಾರಗಂಟ್ಲೆ ಅಥವಾ 2 ದಿವಸ 1 ದಿವಸ ಇಟ್ಕೊಂಡು ತಿನ್ನೋಕೆ ಬರಲ್ಲ ಇದು ಅವಾಗಲೇ ಮಾಡಿಕೊಂಡು ಅವಾಗಲೇ ತಿಂದು ಭಾಳ ಅಂದರೆ 1-2 ತಾಸು ಇಟ್ಕೊಂಡು ತಿನ್ಬೋದು ಅಷ್ಟೇ ಭಾಳ ಹೊತ್ತು ಇಟ್ಕೊಳಕ್ಕಾಗಲ್ಲ ಯಾಕಂದರೆ ಕೆಟ್ಟ ಹೋಗುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಇದು ಡ್ರೈ ಶೇಂಗಾ ಬೀಜ ಇದು ಹಸಿ ಚಾಟ್ ಮಸಾಲ ಶೇಂಗಾ ಬೀಜ ಅಂತ ಹೇಳ್ಬೋದು ನೀವು ಇದಕ್ಕೆ ಇದನ್ನು ಒಂದು ವಾರ ಗಂಟಲೆ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಆದರೆ ಇದನ್ನು ಹಾಗಲ್ಲ ತಿನ್ನಬೇಕು ಅಂತ ಅನ್ನಿಸ್ದಾಗ ಸಾಯಂಕಾಲ ಟೈಮು ಬೇಗ ಮಾಡಿಕೊಂಡು ತಿನ್ನುವಂಥದ್ದು ನೋಡಿ ಇವಾಗ ನಾನು ಇದಕ್ಕೆ ಎಲ್ಲ ಚಾಟ್ ಮಸಾಲ ಈರುಳ್ಳಿ ಎಲ್ಲ ಹಾಕಿ ಮಾಡಿಟ್ಟಿದ್ದೀನಿ ಇದು
ಮಳೆಗಾಲದಲ್ಲಿ ಇದು ಕೂಡ ಕಾಫಿ ಟೀ ಜೊತೆಗೆ ಸಾಯಂಕಾಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಓಕೆ, ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಅಂತಾದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.